ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಮೆಗಾ ಇಂಪ್ಯಾಕ್ಟ್ ಕೊರೋನಾ ರಿಪೋರ್ಟ್ ಮಾರಾಟಕ್ಕಿದೆ ಅಂತ ವರದಿಯನ್ನ ಮಾಡಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಕವರ್ ಸ್ಟೋರಿ ತಂಡ ಇದು ಬಿಗ್ ಇಂಪ್ಯಾಕ್ಟ್ ಹೇಳಲೇಬೇಕು ಕಾಸ್ ಪಡೆದು ರಿಪೋರ್ಟ್ ಕೊಡ್ತಾ ಇದ್ದಂತ ಮೂರು ಕ್ರಿಮಿಗಳು ಇದೀಗ ವಜಾ ಶ್ರೀರಾಮಪುರ ಮಲ್ಲತ್ಹಳ್ಳಿ ಯಶವಂತಪುರ ಆರೋಗ್ಯ ಕೇಂದ್ರ ಈ ಆರೋಗ್ಯ ಕೇಂದ್ರದ ನರೇಶ್ ವೆಂಕಟೇಶ್ ಹಾಗೂ ಪವನ್ ಕೆಲಸದಿಂದ ವಜಾಗೊಂಡಿದ್ದಾರೆ ಸ್ವಾಪ್ ಟೆಸ್ಟ್ ಪಡೆಯದೆ ವರದಿ ಕೊಟ್ಟಿದ್ದ ಮೂವರು ಈಗ ಈ ಮೂರು ಕ್ರಿಮಿಗಳು ವಜಾ ಕವರ್ ಸ್ಟೋರಿಯ ಬಿಗ್ ಇಂಪ್ಯಾಕ್ಟ್ ಇದು ನರೇಶ್ ವೆಂಕಟೇಶ್ ಪವನ್ ಮೂವರನ್ನು ಕೆಲಸದಿಂದ ಕಿತ್ತು ಹಾಕಿದ ಬಿಬಿಎಂಪಿ ಮೂವರ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ ಕೊರೋನಾ ರಿಪೋರ್ಟ್ ಮಾರಾಟಕ್ಕಿದೆ ಅನ್ನುವಂತ ವಿಸ್ತೃತವಾದಂತ ವರದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಟ್ಟಿತ್ತು ಕವರ್ ಸ್ಟೋರಿ ನಡೆಸಿದಂತ ರಹಸ್ಯ ಕಾರ್ಯಾಚರಣೆಯಲ್ಲಿ ಮಹಾಮಾರಿ ಕೊರೋನಾ ವಿಚಾರದಲ್ಲಾದಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ಅನ್ನೋದನ್ನ ತೋರಿಸಿದ್ವಿ ಯಾವುದೇ ಟೆಸ್ಟ್ ಇಲ್ಲದೆ ನಿಮಗೆ ಬೇಕಾದಂತ ರಿಪೋರ್ಟ್ ಅನ್ನು ಕೊಡ್ತಾ ಇದ್ದರು ಈ ಸಿಬ್ಬಂದಿಗಳು ನೆಗೆಟಿವ್ ಬೇಕಾದ್ರೆ ಕೊರೋನಾ ನೆಗೆಟಿವ್ ರಿಪೋರ್ಟ್ ಕೊಡ್ತಾ ಇದ್ದರು ಪಾಸಿಟಿವ್ ರಿಪೋರ್ಟ್ ಬೇಕು ಅಂತಂದ್ರೆ ಪಾಸಿಟಿವ್ ರಿಪೋರ್ಟ್ ಕೊಡ್ತಾ ಇದ್ದರು ದುಡ್ಡು ಕೊಡಬೇಕಷ್ಟೇ ಅವರು ಕೇಳಿದಷ್ಟು ದುಡ್ಡು ಕೊಟ್ರೆ ನಿಮಗೆ ಬೇಕಾದದ್ದನ್ನ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಕೊಡ್ತಾ ಇದ್ದರು ಈ ಕುರಿತಾಗಿ ಕವರ್ ಸ್ಟೋರಿ ರಹಸ್ಯ ಕಾರ್ಯಾಚರಣೆಯನ್ನ ಮಾಡ್ತು ಈ ಕಾರ್ಯಾಚರಣೆಯಲ್ಲಿ ಎಲ್ಲವೂ ಕೂಡ ಬಟಾ ಬಯಲಾಯಿತು ಹಾಗಾಗಿ ಮೂವರನ್ನ ಈಗ ವಜಾ ಮಾಡಲಾಗಿದೆ ಕೆಲಸದಿಂದ ಕಿತ್ತು ಹಾಕಲಾಗಿದೆ ಮೂವರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ ಯಾರ ಮೂವರು ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಶವಂತಪುರ ಮಲ್ಲತ್ತಹಳ್ಳಿ ಶ್ರೀರಾಮಪುರ ಈ ಮೂರು ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಇವರೇ ನಕಲಿ ರಿಪೋರ್ಟ್ ಗಳನ್ನು ಕೊಡ್ತಾ ಇದ್ರು ಯಾವ ರಿಪೋರ್ಟ್ ಬೇಕೋ ಆ ರಿಪೋರ್ಟ್ ಕೊಡ್ತಾ ಇದ್ರು ದುಡ್ಡು ತಗೋತಾ ಇದ್ರು ಅದು ಕೂಡ ಗೂಗಲ್ ಪೇ ಫೋನ್ ಪೇ ಡಾಕ್ಯುಮೆಂಟ್ ಆಗುತ್ತೆ ಅನ್ನುವಂತ ಭಯ ಇರಲಿಲ್ಲ ಇವರಲ್ಲಿ ಅವರಿಗೆ ಬೇಕಾಗಿದ್ದದ್ದು ದುಡ್ಡು ಈಗ ಈ ಮೂವರನ್ನು ಕೂಡ ಕೆಲಸದಿಂದ ವಜಾ ಮಾಡಲಾಗಿದೆ ಅವರ ವಿರುದ್ಧ ಎಫ್ಐಆರ್ ಆಗಿದೆ ಕಠಿಣ ಕ್ರಮವನ್ನು ಕೂಡ ತೆಗೆದುಕೊಳ್ಳುತ್ತೀವಿ ಅಂತ ಈಗಾಗಲೇ ಗೃಹ ಸಚಿವರಾದಿಯಾಗಿ ಎಲ್ಲರೂ ಕೂಡ ಹೇಳಿದ್ದಾರೆ ಆರೋಗ್ಯ ಸಚಿವರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ ಕಾಸ್ ಪಡೆದು ರಿಪೋರ್ಟ್ ಕೊಡ್ತಾ ಇದ್ದಂತ ಮೂರು ಕ್ರಿಮಿಗಳು ಇವರು ಮಹಾಮಾರಿ ಕೊರೋನಾ ವಿಚಾರದಲ್ಲಾದಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಒಂದು ರಿಪೋರ್ಟ್ ಒಂದು ನಕಲಿ ರಿಪೋರ್ಟ್ಗೆ 1000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರು 1000 ರೂಪಾಯಿ ಕೊಟ್ರೆ ಸಾಕು ಯಾವುದೇ ಕೊರೋನಾ ಟೆಸ್ಟ್ ಇಲ್ಲದೇನೆ ರಿಪೋರ್ಟ್ ಕೈ ಸೇರ್ತಾ ಇತ್ತು ಈ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಕವರ್ ಸ್ಟೋರಿ ಟೀಮ್ನ ಹೆಡ್ ಆದಂತಹ ರವಿ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ರವಿ ನಿಜಕ್ಕೂ ಕೂಡ ಬಿಗ್ ಇಂಪ್ಯಾಕ್ಟ್ ಇದು ಮೂರು ಆರೋಗ್ಯ ಕೇಂದ್ರ ಯಶವಂತಪುರ ಶ್ರೀರಾಮಪುರ ಮಲ್ಲತ್ಹಳ್ಳಿ ಈ ಮೂರು ಆರೋಗ್ಯ ಕೇಂದ್ರದ ಆರೋಗ್ಯ ಸಿಬ್ಬಂದಿಗಳನ್ನು ಈಗ ವಜಾ ಮಾಡಿದ್ದಾರೆ ಆ ಮೂವರ ವಿರುದ್ಧ ಯಾವ ರೀತಿಯ ಕ್ರಮಗಳಾಗುತ್ತೆ ವಿನಯ ಕಳೆದ ನಿನ್ನೆ ಇಡೀ ದಿವಸ ಕವರ್ ಸ್ಟೋರಿ ಒಂದು ಬಿಗ್ ಎಪಿಸೋಡ್ ಅನ್ನು ಕೂಡ ಟೆಲಿಕಾಸ್ಟ್ ಮಾಡಿರುವಂಥದ್ದು ಅಂದರೆ ಕಾಸು ಕೊಟ್ಟರೆ ಯಾವ ರೀತಿಯಂತಹ ರಿಪೋರ್ಟ್ ಕೂಡ ಕೊಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಸಮೇತ ನಾವು ಒಂದಷ್ಟು ದಾಖಲಾತಿಗಳನ್ನು ರಾಜ್ಯದ ಜನರ ಮುಂದೆ ಹೆಚ್ಚಿದ್ವಿ ಸಾಕಷ್ಟು ಜನ ಮೆಚ್ಚುಗೆಯನ್ನು ಕೂಡ ಈ ವರದಿ ಪಡೆದಿರುವಂಥದ್ದು ಆದರೆ ಇಲ್ಲಿ ಈಗ ಆಗ್ತಿರುವಂತಹ ಒಂದಷ್ಟು ಡೆವಲಪ್ಮೆಂಟ್ಗಳೇನಿದ್ದಾವೆ ಅಂದರೆ ಯಾರ್ಯಾರು ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದರೋ ಆ ಪೈಕಿ ಕೆಲವರ ಹೆಸರನ್ನು ಈಗ ಎಫ್ಐಆರ್ ಅಲ್ಲಿ ದಾಖಲು ಮಾಡಿದ್ದಾರೆ ಅಂದರೆ ಪ್ರಮುಖವಾಗಿ ಯಶವಂತಪುರದ ಆರೋಗ್ಯ ಕೇಂದ್ರದಲ್ಲಿ ಏನು 1000 ರೂಪಾಯಿ ಕೊಟ್ಟರೆ ಒಂದು ಪಾಸಿಟಿವ್ ರಿಪೋರ್ಟ್ ಕೊಟ್ಟಂತಹ ಪವನ್ ಎಂಬತ್ತನ ವಿರುದ್ಧ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು ಅದೇ ರೀತಿ ಶ್ರೀರಾಮಪುರದ ಆರೋಗ್ಯ ಕೇಂದ್ರದ ನರೇಶ್ ಎಂಬಾತನ ವಿರುದ್ಧ ಕೂಡ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು ಇಲ್ಲಿ ಈತ ಮೂವರು ಸಚಿವರಿಗೆ ಮತ್ತು
ಹಾಲಿ ಮುಖ್ಯ ಕಾರ್ಯದರ್ಶಿಗಳಿಗೆ ಪಾಸಿಟಿವ್ ರಿಪೋರ್ಟ್ ಕೊಡ್ತಾನೆ 1000 ರೂಪಾಯಿ 1200 ರೂಪಾಯಿ ಹಣವನ್ನ ಇಸ್ಕೊಂಡು ಜೊತೆಗೆ 11 ಜನರ ನೆಗೆಟಿವ್ ರಿಪೋರ್ಟ್ ಅನ್ನು ಕೂಡ ಕೊಡ್ತಾರೆ ಯಾರ ಸ್ವಾಬ್ ಅನ್ನು ಕೂಡ ಕಲೆಕ್ಟ್ ಮಾಡಲ್ಲ ಯಾರ ಆಧಾರ್ ಕಾರ್ಡ್ ನಂಬರ್ ಅನ್ನು ಕೂಡ ಆತ ಕೇಳಲ್ಲ ಜೊತೆಗೆ ಅದೇ ರೀತಿ ಮಲ್ಲತಳ್ಳಿ ಇರುವಂತ ವೆಂಕಟೇಶ್ ಎಂಬಾತನ್ನು ಕೂಡ ನಮಗೆ ಇಬ್ಬರ ಸ್ವಾಬ್ ಅನ್ನು ಟೆಸ್ಟ್ ಮಾಡಿ 18 ಜನರ ನೆಗೆಟಿವ್ ರಿಪೋರ್ಟ್ ಅನ್ನು ಕೊಡ್ತಾರೆ ಸೋ ಇಂತಹ ದೊಡ್ಡ ಮಾಫಿಯಾ ವಿರುದ್ಧ ನೆನ್ನೆ ಒಂದು ಒಂದು ದೊಡ್ಡದಾದಂತ ಒಂದು ಸುದ್ದಿ ಕೂಡ ಪ್ರಸಾರ ಮಾಡಿದ್ವಿ ಸೋ ಈಗ ಈ ಒಂದು ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಆರೋಗ್ಯ ಅಧಿಕಾರಿಗಳು ಇವರ ಮೂವರ ವಿರುದ್ಧ ಕೂಡ ಸ್ವಾಬ್ ಕಲೆಕ್ಟರ್ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಿದ ಜೊತೆಗೆ ಅವರ ಕೆಲಸದಿಂದ ವಜಾ ಕೂಡ ಮಾಡಿರುವಂತದ್ದು ಈಗ ಚೀಟಿಂಗ್ ಪ್ರಕರಣದ ಅಡಿ ಈಗ ಅವರ ವಿರುದ್ಧ ತನಿಖೆ ನಡೆಸುತ್ತಿರುವಂತದ್ದು ಆದರೆ ಈಗ ಇದಿಷ್ಟಕ್ಕೆ ಈ ಒಂದು ಕೆಲಸ ನಿಲ್ಲ ಯಾಕಂದ್ರೆ ಇವರಿಗೆ ಸ್ವಾಬ್ ಕಲೆಕ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು ಮತ್ತೆ ಆ ಸ್ವಾಬ್ ಕಲೆಕ್ಷನ್ ನಂತರ ಅದಕ್ಕೆ ಸಹಿ ಮತ್ತೆ ಮುದ್ರೆ ಹಾಕೋರು ಯಾರು ಇವರೆಲ್ಲರೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಹಗರಣದಲ್ಲಿ ಭಾಗಿಯಾಗಿರುವಂತ ಹೈನಲ್ಲಿ ಆ ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಶಿಕ್ಷೆ ಆದರೆ ನಿಜಕ್ಕೂ ಕೂಡ ನಮ್ಮ ಪ್ರಯತ್ನಕ್ಕೆ ಒಂದು ಯಶಸ್ಸು ಕೂಡ ಇರುತ್ತೆ ಕೇವಲ ಸ್ವಾಬ್ ಕಲೆಕ್ಟರ್ ಮಾತ್ರ ಈ ಒಂದು ಹಗರಣದಲ್ಲಿ ಭಾಗಿಯಾಗಿಲ್ಲ ಯಾಕಂದ್ರೆ ಸ್ವಾಬ್ ಕಲೆಕ್ಟರ್ ತಗೊಂಡು ಹೋಗಿ ಯಾರು ಕೊಡ್ತಾನೆ ಅವರು ಪಾಸಿಟಿವ್ ಅಥವಾ ನೆಗೆಟಿವ್ ಅನ್ನುವಂತ ರಿಪೋರ್ಟ್ ಅನ್ನು ಫೈನಲೈಸ್ ಮಾಡಬೇಕಾಗುತ್ತೆ ಅಲ್ಲಿರುವಂತ ಅಸಿಸ್ಟೆಂಟ್ ಸರ್ಜನ್ ಗಳು ಕೂಡ ಸಹಿ ಮಾಡಬೇಕಾಗುತ್ತೆ ಇದಕ್ಕೆಲ್ಲದೂ ಕೂಡ ಒಂದು ದೊಡ್ಡ ಮಟ್ಟದಲ್ಲ ದೊಡ್ಡ ಮಟ್ಟದ ಕೆಲವೊಂದಷ್ಟು ಅಧಿಕಾರಿಗಳು ಕೂಡ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತದ್ದು ಸೋ ಅವರ ಎಲ್ಲರ ವಿರುದ್ಧ ಕೂಡ ತನಿಖೆ ಆದರೆ ನಿಜಕ್ಕೂ ಕೂಡ ಒಂದು ಲಾಜಿಕಲ್ ಎಂಡ್ ಕೂಡ ಸಿಗುತ್ತೆ ಯಾಕಂದ್ರೆ ಪ್ರತಿನಿತ್ಯವೂ ಕೂಡ ಬೆಂಗಳೂರಿನಲ್ಲೇ ಈಗಾಗಲೇ 10,000 ದಾಟಿದ ಪ್ರಕರಣಗಳು ಕೂಡ ದಾಖಲಾಗ್ತಿರುವಂತದ್ದು ನಿನ್ನೆ ಅಷ್ಟೇ 15,000 ಪ್ರಕರಣಗಳು ದಾಖಲಾಗಿವೆ ಜೊತೆಗೆ ಇಡೀ ರಾಜ್ಯದಲ್ಲಿ 25,000 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿರುವಂತದ್ದು ಇಂತದರಲ್ಲಿ ಎಷ್ಟರ ಮಟ್ಟಿಗೆ ಎಲ್ಲವೂ ಕೂಡ ಅಸಲಿನ ಅಥವಾ ನಕಲಿನ ಈ ರೀತಿಯಂತ ಫೋರ್ಜರಿ ರಿಪೋರ್ಟ್ ಗಳು ಕೂಡ ದಾಖಲಾತಿಯ ಸಂಖ್ಯೆಗಳಲ್ಲಿ ಇದಾವ ಅನ್ನುವಂತ ಅನುಮಾನ ಕೂಡ ಉಂಟಾಗುತ್ತೆ ಸೋ ಇದೆಲ್ಲವನ್ನು ಕೂಡ ತಡೆಗಟ್ಟಬೇಕಾದ್ರೆ ಮೂಲ ಮಟ್ಟದಿಂದ ಹಿಡಿದು ಮೇಲ್ಮಟ್ಟದ ಅಧಿಕಾರಿಗಳಿಗೂ ಕೂಡ ಶಿಕ್ಷೆ ಆದರೆ ನಿಜಕ್ಕೂ ಕೂಡ ಒಂದು ಇದು ಈ ಒಂದು ಅಗಣವನ್ನ ನಿಯಂತ್ರಣ ಮಾಡಬಹುದು ಯಾಕಂದ್ರೆ ಬೆಂಗಳೂರಿನಲ್ಲಿ ನೋಡ್ತಾ ಇರಬಹುದು ರಾಜ್ಯದಲ್ಲಿ ನೋಡಬಹುದು ಯಾವ ರೀತಿಯಂತ ಪರಿಸ್ಥಿತಿ ಕರೋನಾ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಒಂದು ಕಡೆ ಬೆಡ್ ಸಿಗ್ತಾ ಇಲ್ಲ ಮತ್ತೊಂದು ಕಡೆ ಆಕ್ಸಿಜನ್ ಸಿಗ್ತಾ ಇಲ್ಲ ಇಂತಹ ಸಂದರ್ಭಗಳಲ್ಲೂ ಕೂಡ ಪಾಸಿಟಿವ್ ಇದ್ದವರಿಗೆ 500 ರೂಪಾಯಿ 300 ರೂಪಾಯಿ ಕೊಟ್ಟರೆ ಸಾಕು ನೆಗೆಟಿವ್ ರಿಪೋರ್ಟ್ ಕೊಟ್ಟರೆ ಅವರು ಹೋಗಿ ಬೇರೆ ಕಡೆ ಜಾತ್ರೆಗಳಿಗೆ ಹೋಗ್ತಾರೆ ಮನೆಗಳಿಗೆ ಹೋಗ್ತಾರೆ ಅಲ್ಲಿ ಆಫೀಸ್ಗಳಿಗೆ ಹೋಗ್ತಾರೆ ಎಲ್ಲ ಕಡೆ ಕೂಡ ಅಬ್ಬಿಸ್ತಾ ಇರ್ತಾರೆ ಸೋ ಈ ಇಂತಹ ಒಂದು ದೊಡ್ಡ ದಂಧೆಯನ್ನು ತಡಿಬೇಕಾದ್ರೆ ನಿಜಕ್ಕೂ ಕೂಡ ಈ ವೆಂಕಟೇಶ್ ಇರ್ಬೋದು ಮತ್ತೆ ಪವನ್ ಇರ್ಬೋದು ಮತ್ತೆ ನರೇಶ್ ಇರ್ಬೋದು ಈತನಿಗೆ ಸಪೋರ್ಟ್ ಕೊಟ್ಟಂತಹ ಅಧಿಕಾರಿಗಳು ಯಾರು ಈತನ ಹೋಗಿ ತಗೊಂಬ ನಾವೆಲ್ಲರೂ ಕೂಡ ಮಾಡ್ಕೊಡ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟು ಅವರಿಗೆ ಸಪೋರ್ಟ್ ಬೆಂಬಲವಾಗಿ ನಿಂತಂಥವ್ರು ಯಾರಿದ್ರೆ ಅವರೆಲ್ಲರೂ ಕೂಡ ಶಿಕ್ಷೆ ಆದರೆ ನಿಜಕ್ಕೂ ಕೂಡ ಇದನ್ನು ಕಂಟ್ರೋಲ್ ಮಾಡ್ಬೋದು ವೀಣಾ ಖಂಡಿತವಾಗ್ಲೂ ರವಿ ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪ್ರಾಥಮಿಕ ಸಕ್ಸಸ್ ಅಷ್ಟೇ ಅಲ್ಲಿ ನಡೀತಾ ಇದ್ದಂತಹ ಮಾಫಿಯಾ ವಿರುದ್ಧವಾದಂತಹ ಒಂದು ಪ್ರಾಥಮಿಕ ಸಕ್ಸಸ್ ಅಷ್ಟೇ ಸಿಕ್ಕಿರುವಂಥದ್ದು ಇವರ ಹಿಂದೆ ಯಾರೆಲ್ಲ ಇದ್ದಾರೋ ಅವರ ಬೇಟೆ ಆಡಬೇಕಾಗುತ್ತೆ ಆಗ ಮಾತ್ರ ಒಂದು ತಾರ್ಕಿಕ ಅಂತ್ಯ ಕಾಣೋದಿಕ್ಕೆ ಸಾಧ್ಯ ಅಷ್ಟೇ ಅಲ್ಲ ಇಂತಹ ಪ್ರಕರಣಗಳಿಗೆ ಬೇರೆ ಪ್ರಕರಣಗಳಿಗೆ ಈ ಪ್ರಕರಣ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಬೇಕು ಆ ನಿಟ್ಟಿನಲ್ಲಿ ಕಾರ್ಯ ಆಗಬೇಕಲ್ವಾ ಖಂಡಿತವಾಗಿ ಯಾಕಂದ್ರೆ ಪ್ರತಿನಿತ್ಯವೂ ನೋಡ್ತಾ ಇದ್ದೀವಿ ಸಾವಿರಾರು ಪ್ರಕರಣಗಳು ಬರ್ತವೆ ಜೊತೆಗೆ ಒಂದಷ್ಟು ನಾವು ನೆಗೆಟಿವ್ ರಿಪೋರ್ಟ್ ಕೂಡ ಸಬ್ಮಿಟ್ ಮಾಡಿದೀವಿ ಅಂತಹ ಒಂದು ಹೆಲ್ತ್ ಬುಲೆಟಿನ್ ಕೂಡ ರಿಲೀಸ್ ಮಾಡ್ತಾರೆ ಅದರಲ್ಲಿ 30,000-40,000 ನೆಗೆಟಿವ್ ಟೆಸ್ಟ್ ಮಾಡಿದೀವಿ ಅನ್ನುವಂತಹ ಅಂಕಿಅಂಶಗಳನ್ನು ಕೂಡ ಬಿಡುಗಡೆ ಮಾಡ್ತಾರೆ ಈಗ ಅಂದರೆ ನಾವು ಮಾಡಿರುವಂತಹ ಕಾರ್ಯಾಚರಣೆಯಲ್ಲಿ ಕೇವಲ 300-500 ರೂಪಾಯಿ ಕೊಟ್ಟರೆ ಸಾಕು ಆತನಿಗೆ ಪಾಸಿಟಿವ್ ಇರಲಿ ರೋಗ ಲಕ್ಷಣ ಇರಲಿ ಏನೇ ಇದ್ದರೂ ಕೂಡ ಆತನಿಗೆ ನೆಗೆಟಿವ್ ರಿಪೋರ್ಟ್ ಕೊಡ್ತಾರೆ ಸೊ ಇಂತಹ ಸಂಖ್ಯೆಗಳು ಯಾವ ಮಟ್ಟಕ್ಕಿರಬೇಕು ಯಾಕಂದರೆ ಈಗಾಗಲೇ ಒಂದು ಆದೇಶ ಕೂಡ ಹೊರಬಂದಿರುವಂಥದ್ದು ಕೈಗಾರಿಕಾ ಪ್ರದೇಶಗಳಿರ್ಬೋದು ಕೈಗಾರಿಕಾ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಖಾಸಗಿ ಸಂಸ್ಥೆಗಳಲ್ಲಿ ಈಗಾಗಲೇ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಅನ್ನುವಂತಹ ಒಂದು ಆದೇಶ ಕೂಡ ಬಂದಿರುವುದು ಸೊ ಈ ಹಿನ್ನೆಲೆಯಲ್ಲಿ ನೆಗೆಟಿವ್ ರಿಪೋರ್ಟ್ಗೆ ಈಗ ಸಾಕಷ್ಟು ಬೇಡಿಕೆ ಉಂಟಾಗಿದೆ ಸೊ ಹೀಗಾಗಿ ನೆಗೆಟಿವ್ ರಿಪೋರ್ಟ್ಗಳಲ್ಲೂ ಕೂಡ ಸಾಕಷ್ಟು ಗೋಲ್ಮಾಳ ನಡೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇದನ್ನು ಮೂಲ ಅಂದರೆ ಇವರು ಈಗೇನು ನರೇಶ್ ಇರ್ಬೋದು ಅಥವಾ ಈಗ ವೆಂಕಟೇಶ್ ಇರ್ಬೋದು ಇವರು ಮೂವರು ಮಾಡಿರುವಂತಹ ಪ್ರಕರಣಗಳ ಪೈಕಿ ಇದುವರೆಗೂ ಕೂಡ ಅವರು ಎಷ್ಟು ಜನ ಸ್ವಾಬನ್ನು ಕಲೆಕ್ಟ್ ಮಾಡಿದ್ದಾರೆ ಮತ್ತು ಇವರು ವರದಿಯನ್ನು ಕೊಟ್ಟಿದ್ದಾರೆ ಮತ್ತು ಎಷ್ಟು ರಿಪೋರ್ಟ್ ಹೋಗಿದೆ ಅದು ಎಲ್ಲವನ್ನು ಸಂಪೂರ್ಣವಾಗಿ ಇವರು ಆರಂಭದಿಂದ ಯಾವಾಗಿಂದ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ ಅಲ್ಲಿಂದನೂ ಕೂಡ ತನಿಖೆ ಮಾಡಿದ್ರೆ ನಿಜಕ್ಕೂ ಕೂಡ ಒಂದು ಎಕ್ಸಾಕ್ಟು ಅಂಕಿಅಂಶಗಳು ಸಿಗ್ತವೆ ಬಹುಶಃ ಕೇವಲ ನಮ್ಮ ನಾವು ಅಂತ ಸಂದರ್ಭದಲ್ಲಿ ಕೇವಲ ನಮಗೆ 18-19 ನೆಗೆಟಿವ್ ರಿಪೋರ್ಟ್ ಕೊಟ್ಟಿರ್ಬೋದು ಆದರೆ ಈ ಥರ ಇವರು ಇನ್ನೂ ಎಷ್ಟು ಮಾಡಿರ್ಬೋದು ಈ ಹಿಂದೆ ಅಂದರೆ ನಾವು ಭೇಟಿಯಾಗಿನ ಮುಂದೆ ಕೂಡ ಮಾಡಿರ್ಬೋದು ಅಥವಾ ಇತ್ತೀಚೆಗೂ ಕೂಡ ಮಾಡ್ತಾ ಇರ್ಬೋದು ಸೊ ಇವೆಲ್ಲವೂ ಕೂಡ ಹೊರಗಡೆ ಬಂದರೆ ನಿಜಕ್ಕೂ ಕೂಡ ರಾಜ್ಯದಲ್ಲಿ ಹೆಚ್ಚಾಗ್ತಿರುವಂತಹ ಒಂದು ದೊಡ್ಡ ಸಮಸ್ಯೆಗೆ ಪರಿಹಾರ ಸಿಕ್ಕಂಗಾಗುತ್ತೆ ಎಸ್ ಖಂಡಿತವಾಗ್ಲೂ ರವಿ ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ನಿಜಕ್ಕೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಕವರ್ ಸ್ಟೋರಿ ಮೆಗಾ ಇಂಪ್ಯಾಕ್ಟ್ ಒಂದಾಗಿದೆ ಅಂತಂದ್ರೆ ಮಹಾಮಾರಿ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇದ್ದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ನಿನ್ನೆ ಈ ಕುರಿತಾಗಿ ವಿಸ್ತೃತ ವರದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಟ್ಟಿತ್ತು ಈಗ ಆರೋಗ್ಯ ಕೇಂದ್ರದ ಮೂವರನ್ನು
ಮೂವರು ಸಿಬ್ಬಂದಿಗಳನ್ನು ವಜಾ ಮಾಡಲಾಗಿದೆ, ಕೆಲಸದಿಂದ ತೆಗೆದು ಹಾಕಲಾಗಿದೆ, ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ। ಇದು ಪ್ರಾಥಮಿಕ ಸಕ್ಸಸ್ ಅಷ್ಟೇ। ಇವರ ಹಿಂದೆ ಇದ್ದವರ ಬೇಟೆ ಆಡೋದು ಇನ್ನೂ ಕೂಡ ಬಾಕಿ ಇದೆ। ಹಾಗಾದಲ್ಲಿ ಮಾತ್ರ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ। ಬೇರೆ ಪ್ರಕರಣಗಳಿಗೆ ಇದು ಉದಾಹರಣೆಯಾಗಿ ನಿಲ್ಲಬೇಕು। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ। ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।